ಎಸ್ ಕ್ಷಡಕ್ಷರಿ ಅವರ ಕ್ಷಣ ಹೊತ್ತು ಆಣಿಮುತ್ತು. ಈ ಕುತೂಹಲಕಾರಿ ಘಟನೆ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ನಡೆದಿದ್ದು. ಆಗ ಮಹಾತ್ಮ ಗಾಂಧೀಜಿಯವರು ಸಬರಮತಿ ಆಶ್ರಮದಲ್ಲಿ ಇರ್ತಿದ್ರು. ಒಂದು ಮುಂಜಾನೆ ಒಬ್ಬ ಯುವಕ ಆಶ್ರಮಕ್ಕೆ ಬಂದ. ಮಹಾತ್ಮರಿಗೆ ನಮಸ್ಕರಿಸಿ ಆಶೀರ್ವಾದ ಬೇಡಿದ. ನಾನು ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದೇನೆ, ICS ಉತ್ತೀರ್ಣನಾಗಿದ್ದೀನಿ, ಸೇವೆಗೆ ಸೇರೋ ಮುನ್ನ ನಿಮ್ಮೊಂದಿಗೆ ಆಶ್ರಮದಲ್ಲಿ ಒಂದು ಎರಡು ದಿನವಿದ್ದು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಆಗಬಹುದೇ ಅಂತ ಅಂದ. ಮಹಾತ್ಮರು ಆಗಬಹುದು ಅಂತ ಅಂದರು. ಅಂದಿನ ದಿನಗಳಲ್ಲಿ ಆಶ್ರಮದಲ್ಲಿ ಬಂದಿರುವಂತಹ ಅತಿಥಿಗಳು ಊಟ ವಸತಿಗಾಗಿ ಯಾವ ಶುಲ್ಕವನ್ನು ನೀಡಬೇಕಾಗಿರಲಿಲ್ಲ. ಆದರೆ ಅವರು ಆಶ್ರಮದಲ್ಲಿ ಯಾವುದಾದರೂ ಸೇವೆಯನ್ನು ಮಾಡಬೇಕಿತ್ತು. ಯಾವ ಸೇವೆ ಅನ್ನೋದನ್ನು ಆಶ್ರಮದವರೇ ನಿರ್ಧರಿಸ್ತಾ ಇದ್ರು. ಮರುದಿನ ಅವರಿಗೆ ಬಚ್ಚಲು ಮನೆಯನ್ನು ಸ್ವಚ್ಛಗೊಳಿಸಲಿಕ್ಕೆ ಹೇಳಲಾಯಿತು. ಇಂಗ್ಲೆಂಡಿನಲ್ಲಿ ಓದಿ ಮುಗಿಸಿ ICS ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರ್ತಕ್ಕಂತಹ ನಮ್ಮಂಥವ್ರಿಗೆ ಬಚ್ಚಲು ಮನೆ ಸ್ವಚ್ಛಗೊಳಿಸೋ ಕೆಲಸ ವಹಿಸಿರೋದು ಉದ್ಘಾಟನವೆಂದು ಆತನಿಗೆ ಅನ್ನಿಸ್ತು. ಸಿಟ್ಟು ಬಂತು. ನೇರ ಮಹಾತ್ಮರ ಬಳಿ ಹೋಗಿ ತನಗಾಗುತ್ತಿರೋ ಅನುಮಾನದ ಬಗ್ಗೆ ದೂರಿದ. ನನಗೆ ಯಾವುದಾದರೂ ದೊಡ್ಡ ಕೆಲಸ ಕೊಟ್ಟಿದ್ದಿದ್ರೆ ಅದನ್ನು ನಿಭಾಯಿಸ್ತಾ ಇದ್ದೆ. ಇಂತಹ ಸಣ್ಣ ಕೆಲಸ ನನಗೂ ನನ್ನ ವಿದ್ಯಾರ್ಹತೆಗೂ ಮಾಡಿದ ಅವಮಾನ ಅಂತ ಅಂದ. ಮಹಾತ್ಮರು ಒಮ್ಮೆ ಅವನನ್ನು ದಿಟ್ಟಿಸಿ ನೋಡಿ, ನೀನು ಈ ಸಣ್ಣ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ನಾಳೆ ನಿನಗೆ ದೊಡ್ಡ ಕೆಲಸ ಸಿಕ್ಕಾಗ ಅದನ್ನು ಅಚ್ಚುಕಟ್ಟಾಗಿ ಮಾಡಬಹುದು. ನಿನ್ನ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಬೇಕಿದ್ರೆ ಪ್ರಯತ್ನಿಸಿ ನೋಡು. ನಿನಗೆ ಅನಾನುಕೂಲ ಅನ್ಸೋದಾದರೆ ನನಗೆ ಬಂದು ಹೇಳು. ನಾನು ಸಂತೋಷವಾಗಿ ನನ್ನ ಕೆಲಸದೊಂದಿಗೆ ನಿನ್ನ ಪಾಲಿನ ಕೆಲಸವನ್ನು ಮಾಡ್ತೇನೆ ಎಂದಾಗ ಆ ಯುವಕ ನಿರುತ್ತರನಾದ. ಆ ಸಣ್ಣ ಕೆಲಸವನ್ನು ಮಾಡಲು ಮಹಾತ್ಮರೇ ಸಿದ್ಧರಿರುವಾಗ ತಾನೇಕೆ ಮಾಡಬಾರದು ಅಂತ ಭಾವಿಸಿ ನಿಸ್ಸಂಕೋಚವಾಗಿ ಆಶ್ರಮದ ಕಾರ್ಯದಲ್ಲಿ ತನ್ನಂತಾನು ತೊಡಗಿಸ್ಕೊಂಡ. ಮಹಾತ್ಮರ ಮೆಚ್ಚುಗೆಯನ್ನು ಗಳಿಸಿ ಅವರ ಆಶೀರ್ವಾದದೊಂದಿಗೆ ಆಶ್ರಮದಿಂದ ತೆರಳಿದ. ಆ ಯುವಕನ ಹೆಸರು ಚಿಂತಾಮಣ್ ದಾಮೋದರ ದೇಶ್ಮುಖ್. ಮುಂದೆ ಅವರು ರಿಸರ್ವ್ ಬ್ಯಾಂಕಿನ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿದ ಮೊಟ್ಟ ಮೊದಲ ಭಾರತೀಯರಾದರು. ಆನಂತರ ಜವಾಹರ್ಲಾಲ್ ನೆಹರೂರವರ ಸಚಿವ ಸಂಪುಟದಲ್ಲಿ ಅರ್ಥ ಸಚಿವರಾಗಿ ಸಾರ್ಥಕ ಸೇವೆ ಸಲ್ಲಿಸಿದರು. ಅವರ ಮತ್ತೊಂದು ಅಪೂರ್ವ ಸಾಧನೆ ಎಂದರೆ ಭಾರತದ ಪ್ರತಿಷ್ಠಿತ ಸನ್ಮಾನಗಳಾದ ಪದ್ಮವಿಭೂಷಣ ಪ್ರಶಸ್ತಿಯನ್ನು 1975 ಪಡೆದರು. ಅದೇ ವರ್ಷ ಅವರ ಪತ್ನಿ ಶ್ರೀಮತಿ ದುರ್ಗಾಬಾಯಿ ದೇಶ್ಮುಖ್ ಪದ್ಮವಿಭೂಷಣ ಪ್ರಶಸ್ತಿ ಗಳಿಸಿದರು. ಪತಿ ಪತ್ನಿಯರಿಬ್ಬರಿಗೂ ಇಂತಹ ಉನ್ನತ ಸನ್ಮಾನ ಒಟ್ಟಿಗೆ ದೊರೆತದ್ದು ಇಂದಿಗೂ ಒಂದು ದಾಖಲೆಯಾಗಿ ಉಳಿದಿದೆ. ಅಂದು ಆಶ್ರಮದಲ್ಲಿ ಸಣ್ಣ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ರಿಂದ ಮುಂದೆ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಲು ತಮ್ಮಿಂದ ಸಾಧ್ಯವಾಯಿತು ಅಂತ ಅವರೇ ಹೇಳ್ತಿದ್ರು. DVG ಅವರ ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ಎಂಬ ಮಂಕುತಿಮ್ಮನ ಕಗ್ಗದದ ವಾಕ್ಯ ಯಶಸ್ಸಿನ ಮಹತ್ತರ ಸೂತ್ರ ಅಲ್ವೇ.